ವಿದ್ಯಾರ್ಥಿಗಳೇ ಮೊಘಲ್ ಬಾದಶಾರಲ್ಲಿ ನಾಲ್ಕನೆಯವನಾದ ಜಹಾಂಗೀರ್ ವಿಡಿಯೋ ಪಾಠ ಸರಣಿಯ ಕೊನೆಯ ವಿಡಿಯೋ ಪಾಠಕ್ಕೆ ನಿಮಗೆ ಸ್ವಾಗತ ಇಂದಿನ ವಿಡಿಯೋ ಪಾಠದಲ್ಲಿ ನೂರ್ ಜಹಾನ್ ಅನ್ನುವಂಥ ಪ್ರಭಾವಶಾಲಿ ಬುದ್ಧಿವಂತೆ ಮತ್ತು ಧೈರ್ಯಶಾಲಿ ಅಂದರೆ ಕೆರಿಸ್ಮ್ಯಾಟಿಕ್ ಅಂಡ್ ಬ್ರೇವ್ ಅಂಡ್ ಇಂಟೆಲಿಜೆಂಟ್ ಈ ರೀತಿಯ ಒಬ್ಬ ವ್ಯಕ್ತಿತ್ವವನ್ನು ಹೊಂದಿದ ಮಹಿಳೆಯ ಬಗ್ಗೆ ನಾವು ಇವತ್ತು ಪರಿಚಯ ಮಾಡಿಕೊಳ್ಳೋಣ ನೂರ್ಜಾನ್ ವಾಸ್ ದಿ ಟ್ವೆಂಟಿ ಏತ್ ಅಂಡ್ ಲಾಸ್ಟ್ ವೈಫ್ ಆಫ್ ದಿ ಜಹಾಂಗೀರ್ ಈಕೆ ಜಹಾಂಗೀರನ ಇಪ್ಪತ್ತನೆಯ ಮತ್ತು ಕೊನೆಯ ಪತ್ನಿ ಆಗಿದ್ಲು ಆಲ್ಸೋ ನೂರ್ಜಾನ್ ವಾಸ್ ವೆರಿ ಪವರ್ಫುಲ್ ಆ್ಯಂಡ್ ಇನ್ಫ್ಲೂಯೆನ್ಷಿಯಲ್ ವುಮನ್ ಇನ್ ದಿ ಕೋರ್ಟ್ ಆಲ್ಸೋ ಅಂದರೆ ಮೊಘಲ್ ಆಸ್ಥಾನದಲ್ಲಿ ಈಕೆ ಅತ್ಯಂತ ಪ್ರಭಾವಶಾಲಿ ಮತ್ತು ಧೈರ್ಯವಂತೆ ಮತ್ತು ಅಧಿಕಾರವನ್ನು ಹೊಂದಿದಂಥ ಮಹಿಳೆ ಆಗಿದ್ಲು ಅನ್ನೋದನ್ನು ನಾವು ಗಮನಿಸಬಹುದು ಈಕೆ ಸಿಂಹಾಸನದ ಮೇಲೆ ನಿಜವಾದ ಆಡಳಿತವನ್ನು ನಡೆಸಿದಂಥ ಅಂದರೆ ಮೊಘಲ್ ಸಿಂಹಾಸನದ ಅಧಿಕಾರವನ್ನು ಹದಿನೈದು ವರ್ಷಗಳ ಕಾಲ ಹೊಂದಿದ್ದಂಥ ಮಹಿಳೆ ಅಂತ ಹೇಳಬಹುದು ಹಾಗೆಯೇ ಹಿಂದೆ ಯಾವತ್ತೂ ಕೂಡ ಯಾವುದೇ ಮೊಘಲ್ ರಾಣಿಗೆ ಸಿಗದಂಥ ಕೆಲವು ಸೌಲಭ್ಯಗಳು ಈಕೆಗೆ ಲಭಿಸಿದ್ವು ಅನ್ನೋದನ್ನು ಇತಿಹಾಸಕಾರರು ಗುರುತಿಸ್ತಾರೆ ಆ ಸೌಲಭ್ಯಗಳು ಯಾವುವು ಅನ್ನೋದನ್ನು ನಾವು ಮುಂದೆ ಗಮನಿಸೋಣ ಈಕೆ ಹೊಂದಿದ್ದಂಥ ಸೌಲಭ್ಯಗಳು ಅಂದರೆ ಹಿಂದೆ ಮೊಘಲ್ ಬಾದಶಾ ಬೇಗಮ್ಮರಿಗೆ ಸಿಗದೇ ಇದ್ದಂಥ ಸೌಲಭ್ಯಗಳು ಈಕೆಗೆ ಯಾವ್ಯಾವ ಲಭಿಸಿದ್ವು ಅನ್ನೋದನ್ನು ನಾವು ನೋಡೋದಾದರೆ ಈಕೆ ಜಹಾಂಗೀರನೊಂದಿಗೆ ದರ್ಬಾರ್ನಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ತಾ ಇದ್ಲು ಹಾಗೆಯೇ ಜಹಾಂಗೀರನ ಅನುಪಸ್ಥಿತಿಯಲ್ಲಿ ತಾನೇ ದರ್ಬಾರನ್ನು ಕೂಡ ನಡೆಸ್ತಾ ಇದ್ಲು ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗುತ್ತೆ ಜೊತೆಗೆ ಈಕೆಗೆ ಇಂಪೀರಿಯಲ್ ಸೀಲ್ ಅಂತ ಹೇಳ್ತೀವಿ ಅಂದರೆ ಸಾಮ್ರಾಜ್ಯದ ರಾಜಮುದ್ರೆ ಮೊಘಲ್ ಇತಿಹಾಸದಲ್ಲಿ ಆರು ಪ್ರಮುಖ ಮುದ್ರೆಗಳನ್ನು ನಾವು ಗಮನಿಸ್ಬೋದು ಅವು ರಾಜಾಜ್ಞಗಳಿಗೆ ಬಳಸ್ತಾ ಇದ್ದಂಥ ರಾಜಮುದ್ರೆಗಳು ಅವುಗಳಲ್ಲಿ ಅತ್ಯಂತ ಪ್ರಭಾವ ಪ್ರಭಾವಶಾಲಿಯಾದದ್ದು ಈ ಇಂಪೀರಿಯಲ್ ಸೀಲ್ ಅನ್ನುವಂಥದ್ದು ಇದರ ನಿಯಂತ್ರಣ ಯಾವಾಗಲೂ ಕೂಡ ಬಾದಾಶಾಹ ಬೇಗಮ್ಮರ ಕೈಯಲ್ಲಿ ಇರ್ತಾ ಇತ್ತು ಅದರ ನಿಯಂತ್ರಣವನ್ನು ಈಕೆ ಹೊಂದಿದ್ಲು ಜೊತೆಗೆ ಅದನ್ನು ಜಹಾಜನ ಅಥವಾ ಜಹಾಂಗೀರ್ನ ಅನುಮತಿ ಇಲ್ಲದೇನೆ ಎಷ್ಟೋ ವೇಳೆ ಈಕೆ ಬಳಸಿದ್ದನ್ನು ನಾವು ಗಮನಿಸ್ಬೋದು ಹಾಗೆಯೇ ತನ್ನ ಹೆಸರಿನಲ್ಲಿ ಅಂದರೆ ನಾಣ್ಯವನ್ನು ಹೊರಡಿಸಿದಂಥ ಬಾದಶಾಹ ಬೇಗಂ ಏಕೈಕ ಮಹಿಳೆಯಾಗಿ ಕಾಣಿಸ್ಕೊಳ್ತಾಳೆ ಜಹಾಂಗೀರನ ಹೆಸರಿನ ಜೊತೆಯಲ್ಲಿ ತನ್ನ ಹೆಸರನ್ನು ಕೂಡ ನಾಣ್ಯಗಳ ಮೇಲೆ ಬರೆಯಿಸಿದಂಥ ಅಥವಾ ಛಾಪಿಸಿದಂಥ ಮಹಿಳೆಯಿಕೆ ಅಂದರೆ ತಪ್ಪಾಗಲಾರದು ಹೀಗೆ ಜಹಾಂಗೀರ್ನ ಜೀವನದಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿದ್ದಂಥ ನೂರ್ ಜಹಾನ್ ಮೇ ಮೂವತ್ತೊಂದು ಸಾವಿರದ ಐದು ಐದು ನೂರ ಎಪ್ಪತ್ತೇಳರಲ್ಲಿ ಕಾಂದಹಾರ್ ಅನ್ನುವಂಥ ಇವತ್ತಿನ ಅಫ್ಘಾನಿಸ್ತಾನದಲ್ಲಿ ಜನಸ್ಥಳಕ್ಕೆ ಆ ಕಾಂದಹಾರ್ ಇವತ್ತಿಗೂ ಕೂಡ ಅಫ್ಘಾನಿಸ್ತಾನದಲ್ಲಿ ಇದೆ ತಂದೆ ಮಿರ್ಜಾ ಗಿಯಾಸ್ ಬೇಗ್ ಒಬ್ಬ ಪರ್ಷಿಯನ್ ಶ್ರೀಮಂತ ವ್ಯಕ್ತಿ ಮತ್ತು ಸೈನಿಕ ವೃತ್ತಿಯಲ್ಲಿ ತೊಡಗಿಕೊಂಡಿದ್ದವನು ಹಾಗೆಯೇ ತಾಯಿ ಅಸ್ಮಾತ್ ಬೇಗಮ್ ಅನ್ನುವಂಥ ಬುದ್ಧಿವಂತ ಮಹಿಳೆ ಜೊತೆಗೆ ಹುಟ್ಟಿದಂತ ಮಗುವಿಗೆ ಮೆಹರುನ್ನೀಸಾ ಅನ್ನುವಂಥ ಮುದ್ದಾದ ಹೆಸರನ್ನ ಇಡ್ತಾರೆ ಮತ್ತು ಮೆಹರುನ್ನೀಸಾ ಅಂತ ಹೇಳಿದ್ರೆ ಸ್ತ್ರೀಕುಲದ ಸೂರ್ಯ ಅನ್ನುವಂಥ ಅರ್ಥ ಪರ್ಷಿಯಾ ಭಾಷೆನಲ್ಲಿ ಇದೆ ಅಷ್ಟು ಮುದ್ದಾದಂಥ ಮಗು ಮತ್ತು ಸುಂದರವಾದಂಥ ಮಗು ನೂರ್ ಜಹಾನ್ ಬಾಲ್ಯದಲ್ಲಿ ಜೊತೆಗೆ ಬಾಲ್ಯದಲ್ಲಿ ಈಕೆಗೆ ಉತ್ತಮವಾದಂಥ ಶಿಕ್ಷಣ ಸಿಗ್ತದೆ ಸೊ ಗಾಟ್ ಅ ಗುಡ್ ಎಜುಕೇಷನ್ ಇನ್ ಅರ್ ಚೈಲ್ಡ್ಹುಡ್ ಪರ್ಷಿಯಾ ಮತ್ತು ಅರಬ್ ಭಾಷೆಗಳಲ್ಲಿ ಪರಿಣಿತಿಯನ್ನು ಈಕೆ ಪಡ್ಕೊಳ್ತಾಳೆ ಹಾಗೆಯೇ ಪರ್ಷಿಯಾ ಭಾಷೆಯಲ್ಲಿ ಕವನಗಳನ್ನು ಸಹ ರಚಿಸುವಷ್ಟು ಸಾಮರ್ಥ್ಯ ಅಂದರೆ ಭಾಷಾ ಸಾಮರ್ಥ್ಯ ಈಕೆ ಪಡೆದುಕೊಳ್ತಾಳೆ ಜೊತೆಗೆ ಸಂಗೀತ ಚಿತ್ರಕಲೆಗಳಲ್ಲೂ ಕೂಡ ಈಕೆಗೆ ವಿಶೇಷವಾದ ಆಸಕ್ತಿ ಮತ್ತು ಪರಿಣಿತಿ ಇದ್ದದ್ದನ್ನು ನಾವು ಗಮನಿಸ್ಬೋದು ವಯಸ್ಸಿಗೆ ಬಂದಂಥ ಮೆಹರುನ್ನಿಸಾಳನ್ನು ಅಂದರೆ ಆಕೆಯ ಹದಿನೇಳನೇ ವಯಸ್ಸಿನಲ್ಲಿ ಅದು ಹದಿನೈದುನೂರ ತೊಂಬತ್ನಾಲ್ಕನೇ ಇಸ್ವಿ ಅಲಿ ಖುಲಿಖಾನ್ ಅನ್ನುವಂಥ ಒಬ್ಬ ಅಫ್ಘಾನ್ ಬುಡಕಟ್ಟಿಗೆ ಸೇರಿದ ಸೈನಿಕನಿಗೆ ಕೊಟ್ಟು ವಿವಾಹ ಮಾಡಲಾಗುತ್ತೆ ಇವರ ದಾಂಪತ್ಯ ಜೀವನದ ಫಲವಾಗಿ ಸಾವಿರದ ಆರುನೂರ ಐದರಲ್ಲಿ ಈಕೆಗೆ ಲಾಡ್ಲಿ ಬೇಗಮ್ ಅನ್ನುವಂಥ ಹೆಣ್ಣು ಮಗು ಕೂಡ ಜನಿಸುತ್ತೆ ಮತ್ತು ಈಕೆಯ ಪತಿ ಅಲಿ ಕುಲಿ ಖಾನ್ ಜಹಾಂಗೀರ್ ಮತ್ತು ಅಕ್ಬರ್ ಇಬ್ಬರ ಅಧೀನದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದ ಸೈನ್ಯದ ವಿಭಾಗದಲ್ಲಿ ಇನ್ ದ ಫ್ಯೂಚರ್ ಅಲಿ ಖಾನ್ ವಾಸ್ ಬಿಸ್ಟೋರ್ಡ್ ದಿ ಟೈಟಲ್ ಶೇರ್ ಅಫ್ಘನ್ ಅಂದ್ರೆ ಭವಿಷ್ಯದಲ್ಲಿ ಅಲಿ ಖುಲಿ ಖಾನ್ನಿಗೆ ಶೇರ್ ಅಫ್ಘಾನ್ ಅನ್ನುವಂತ ಬಿರುದನ್ನು ನೀಡಲಾಗುತ್ತೆ ಕಾರಣ ಸನ್ನಿವೇಶವೊಂದರಲ್ಲಿ ಅಥವಾ ಒಬ್ಬನೇ ಹುಲಿಯೊಂದನ್ನು ಕೊಂದ ಕಾರಣ ಅವನಿಗೆ ಶೇರ್ ಅಫ್ಘನ್ ಎನ್ನ ಬಿರುದನ್ನ ಜಹಾಂಗೀರ್ ನೀಡ್ತಾನೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗುತ್ತೆ ಈ ಶೇರ್ ಅಫ್ಘನ್ ಬಂಗಾಳದ ಪ್ರಾಂತ್ಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ಸಾವಿರದ ಆರುನೂರ ಏಳನೇ ಇಸ್ಯೂನಲ್ಲಿ ಅನುಮಾನಾಸ್ಪದ ಸನ್ನಿವೇಶವೊಂದರಲ್ಲಿ ಕೊಲೆ ಆಗ್ತಾನೆ ಮತ್ತು ಇದರ ಹಿಂದೆ ಜಹಾಂಗೀರನ ಕೈವಾಡ ಇದೆ ಅನ್ನುವಂಥದ್ದು ಇತಿಹಾಸಕಾರರ ಅಭಿಪ್ರಾಯಗಳು ಮುಂದೆ ಶೇರ್ ಅಫ್ಘನ್ನನ ವಿಧವೆ ಪತ್ನಿ ಮೆಹರುನ್ನೀಸಾ ಮತ್ತು ಆಕೆಯ ಮಗಳು ಲಾಡ್ಲಿ ಬೇಗಮ್ಮಳನ್ನು ಆಗ್ರಾಗೆ ಬರುವಂತೆ ಆದೇಶಿಸಲಾಗುತ್ತೆ ಆಗ್ರಾಗೆ ಬಂದಂಥ ತಾಯಿ ಮತ್ತು ಮಗಳನ್ನು ರಾಜಮಾತೆ ರುಕಯ್ಯ ಸುಲ್ತಾನ್ ಬೇಗಮ್ಮಳ ಅಂತಃಪುರದಲ್ಲಿ ಸೇವಕಿಯರಾಗಿ ಕರ್ತವ್ಯ ನಿರ್ವಹಿಸೋದಕ್ಕೆ ನೇಮಿಸಲಾಗುತ್ತೆ ಅವರಲ್ಲಿ ನಾಲ್ಕು ವರ್ಷಗಳ ಕಾಲ ಅದೇ ಕೆಲಸವನ್ನು ಮಾಡಿಕೊಂಡು ಸೇವೆ ಸಲ್ಲಿಸ್ತಾ ಇರ್ತಾರೆ ಸಾವಿರದ ಆರುನೂರ ಹನ್ನೊಂದರವರೆಗೆ ಹೀಗೆ ರುಕೇಯ ಸುಲ್ತಾನ್ ಬೇಗಮ್ಮಳ ಅಂತಃಪುರದಲ್ಲಿ ಸೇವೆ ಸಲ್ಲುತ್ತಾ ಇದ್ದಂಥ ಮೆಹರುನ್ನೀಸ ನವರೋಜ್ ಹಬ್ಬದ ಆಚರಣೆಯಲ್ಲಿ ಇದು ನೂತನ ವರ್ಷಾಚರಣೆಯ ಒಂದು ಹಬ್ಬ ಪರ್ಷಿಯಾ ಕ್ಯಾಲೆಂಡರ್ ಪ್ರಕಾರ ಅಂಥ ಒಂದು ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಜಹಾಂಗೀರನ ದೃಷ್ಟಿಗೆ ಬೀಳ್ತಾಳೆ ಮತ್ತು ಮದುವೆ ಮದುವೆಯಾಗುವುದಾಗಿ ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ಮುಂದೆ ಮೇ ತಿಂಗಳ ಇಪ್ಪತ್ತೈದನೇ ತಾರೀಕಿನಂದು ಅದೇ ವರ್ಷ ಅಂದರೆ ಸಾವಿರದ ಆರುನೂರ ಹನ್ನೊಂದರಂದೇ ಜಹಾಂಗೀರ್ ಮತ್ತು ಮೆಹರುನ್ನೀಸಾ ಇಬ್ಬರೂ ಕೂಡ ವಿವಾಹ ಆಗ್ತಾರೆ ಮತ್ತು ಮೆಹರುನೀಸಾ ಮೆಹರುನ್ನೀಸಳಿಗೆ ಆಗ ಮೂವತ್ತೈದರ ಹರೆಯ ಮತ್ತು ಜಹಾಂಗೀರ್ನಿಗೆ ನಲವತ್ತೆರಡು ವರ್ಷಗಳ ವಯಸ್ಸು ಆಗಿರುತ್ತೆ ಹೀಗೆ ಮೂವತ್ತೈದನೇ ವಯಸ್ಸಿಗೆ ಜಹಾಂಗೀರನ ಕೈ ಹಿಡಿದಂಥ ನೂರ್ ಜಹಾನ್ ಅಂದರೆ ಮೆಹರುನ್ನೀಸ ನೂರ್ ಜಹಾನ್ ಅನ್ನುವಂಥ ಬಿರುದನ್ನು ಪಡೆದುಕೊಳ್ತಾಳೆ ಅದಕ್ಕೆ ಮುಂಚೆ ಆತ ಆಕೆಗೆ ನೂರ್ ಮಹಲ್ ಅನ್ನುವಂಥ ಬಿರುದನ್ನು ಕೊಟ್ಟಿದ್ದ ಅಂದ್ರೆ ಬೆಳಕು ಅನ್ನುವಂಥ ಅರ್ಥ ಇದೆ ಜಗತ್ತಿನ ಬೆಳಕು ಅನ್ನುವಂಥದ್ದು ಆಕೆಯ ಬಿರುದಿನ ಅರ್ಥ ನೂರ್ ಜಹಾನ್ ಅಂಥೇಳಿ ಈಕೆಯ ಮೇಲೆ ಜಹಾಂಗೀರನಿಗೆ ಅಪಾರವಾದಂಥ ಪ್ರೀತಿ ಮತ್ತು ವ್ಯಾಮೋಹ ಇರ್ತದೆ ಜೊತೆಗೆ ಜಹಾಂಗೀರ್ ವ್ಯಸನಿ ಮತ್ತು ಮಾದಕ ವಸ್ತುಗಳ ದಾಸನಾಗಿದ್ದ ಹಾಗಾಗಿ ಎರಡೂ ಅಂಶಗಳು ಸೇರಿ ಅಂದರೆ ಜಹಾಂಗೀರ್ನ ಅತಿಯಾದ ಪ್ರೀತಿ ವಿಶ್ವಾಸ ವ್ಯಾಮೋಹ ಮತ್ತು ಆತನ ವ್ಯಸನಗಳು ಎರಡೂ ಸೇರಿ ನೂರ್ಜಾನ್ ಆದಷ್ಟು ಶೀಘ್ರದಲ್ಲಿ ಮತ್ತು ಕ್ಷಿಪ್ರಗತಿಯಲ್ಲಿ ರಾಜಕೀಯದಲ್ಲಿ ಮೇಲೆ ಬರೋದಕ್ಕೆ ಕಾರಣ ಆಗುತ್ತೆ ಆಕೆ ಹಂತ ಹಂತವಾಗಿ ತನಗೆ ಸಿಕ್ಕಂಥ ಅವಕಾಶವನ್ನು ಬಳಸಿಕೊಂಡು ಗಂಡನ ಮೇಲೆ ಹಿಡಿತವನ್ನು ಸಾಧಿಸ್ತಾ ಅಧಿಕಾರದ ಮೇಲೆ ತನ್ನ ಪ್ರಭಾವವನ್ನ ಬೀರೋದಕ್ಕೆ ಶುರು ಮಾಡ್ತಾಳೆ ನೂರ್ಜಾನ್ ಜಹಾಂಗೀರ್ನನ್ನ ಮದುವೆಯಾದಾಗ ಆಕೆಯ ತಂದೆ ಸಣ್ಣದೊಂದು ದಿವಾನ್ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಆದ್ರೆ ಯಾವಾಗ ತನ್ನ ಮಗಳು ಚಕ್ರವರ್ತಿಯನ್ನೇ ಮದುವೆ ಆಗ್ತಾಳೋ ಆಗ ಆತನ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಅಂತ ಹೇಳ್ಬೋದು ಜಹಾಂಗೀರ್ನ ಮೇಲೆ ಪ್ರಭಾವ ಬೀರದಂತ ನೂರ್ಜಾನ್ ದಿವಾನ್ ಹುದ್ದೆಯಲ್ಲಿದ್ದ ತನ್ನ ತಂದೆಯನ್ನ ಪ್ರಧಾನಮಂತ್ರಿಯ ಹುದ್ದೆಗೆ ಏರಿಸುವಂತೆ ಮನವೊಲಿಸ್ತಾಳೆ ಹಾಗೆ ಮುಂದೆ ಜಹಾಂಗೀರ್ನ ಆದೇಶದಂತೆ ಮಿರ್ಜಾ ಗಿಯಾಸ್ ಬೇಗ್ ಅಂದರೆ ನೂರ್ ಜಹಾನಳ ತಂದೆ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸ್ತಾನೆ ಕೇವಲ ತನ್ನ ತಂದೆಯನ್ನಷ್ಟೇ ಅಲ್ಲ ಆಕೆ ಸೋದರ ಆಸಫ್ ಖಾನ್ನನ್ನು ಸಹ ಆಕೆ ಉನ್ನತ ಹುದ್ದೆಗೆ ತರೋದಕ್ಕೆ ಪ್ರಯತ್ನ ಮಾಡ್ತಾಳೆ ಅಂದರೆ ಕುಟುಂಬದ ಅಧಿಕಾರದ ಹಿಡಿತ ಇಲ್ಲೂ ಕೂಡ ಮುಂದುವರೆದಿದ್ದನ್ನು ನಾವು ಗಮನಿಸ್ಬೋದು ನೂರು ಜನಳ ಅಣ್ಣ ಆಸಫ್ ಖಾನ್ ಸಣ್ಣ ಹುದ್ದೆ ಅಂದರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಅದುವರೆಗೂ ಅಂದರೆ ಜಹಾಂಗೀರನನ್ನು ಆಕೆಯ ಸೋದರಿ ಮದುವೆ ಆಗೋವರೆಗೂ ಹೇಗೆ ತಂದೆಯನ್ನು ಉನ್ನತ ಹುದ್ದೆಗೆ ಏರಿಸಿದ್ಲು ಹಾಗೆಯೇ ಅಸಫ್ ಖಾನ್ ಅನ್ನು ಸಹ ಜಹಾಂಗೀರ್ನ ಮುಖ್ಯ ವಜೀರನನ್ನಾಗಿ ಮಾಡುವಂತೆ ಆಕೆ ತನ್ನ ಪ್ರಭಾವವನ್ನು ಬಳಸ್ತಾಳೆ ಹಾಗಾಗಿ ಆತನ ಅಣ್ಣ ಕೂಡ ಒಂದು ಪ್ರಭಾವಶಾಲಿ ಹುದ್ದೆಯನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಕೇವಲ ಕುಟುಂಬದ ಸದಸ್ಯರನ್ನ ಆಯಕಟ್ಟಿನ ಹುದ್ದೆಗಳಿಗೆ ತಂದು ಕೂರಿಸುವುದಷ್ಟೇ ಅಲ್ಲದೆ ವೈವಾಹಿಕ ಸಂಬಂಧಗಳನ್ನ ಬೆಳೆಸೋದ್ರ ಮೂಲಕ ತನ್ನ ಸ್ಥಾನವನ್ನ ಹಾಕಿ ಭದ್ರಪಡಿಸ್ಕೊಳ್ತಾಳೆ ಇದು ಒಂದು ರಾಜಕೀಯ ತಂತ್ರ ಅಂತ ಹೇಳ್ಬೋದು ತನ್ನ ಅಣ್ಣನ ಮಗಳಾದ ಅರ್ಜುಮಂದ್ ಬಾನು ಬೇಗಂ ಅಂದ್ರೆ ಈಕೆ ಮುಂದೆ ಇತಿಹಾಸದಲ್ಲಿ ಮಮತಾಜ್ ಮಹಲ್ ಅಂತೇಳಿ ಖ್ಯಾತಿಯನ್ನ ಪಡೆದುಕೊಂಡಿದ್ದಾಳೆ ಈಕೆಯನ್ನ ಜಹಾಂಗೀರನ ಮಗ ಖುರ್ರಮ್ ಮುಂದೆ ಇತ್ತ ಶಹಜಾನ್ ಬಿರುದನ್ನು ಪಡ್ಕೊಳ್ತಾನೆ ಆತನಿಗೆ ಕೊಟ್ಟು ವಿವಾಹ ಮಾಡ್ತಾಳೆ ಮತ್ತು ಈ ಶಹಜಾನ್ ನೂರ್ಜಾನ್ಗಳ ಒಂದು ಕೂಟ ಏನಿದೆ ನೂರ್ಜಾನ್ ಜುಂಟಾ ಅಂತ ಕರೀತಾರೆ ಅದನ್ನು ಇಂಗ್ಲೀಷಲ್ಲಿ ಅದರ ಸದಸ್ಯನಾಗಿ ಕೂಡ ಉಳ್ಕೊಳ್ತಾನೆ ಇದಲ್ಲದೇನೆ ಮುಂದೆ ತನ್ನ ಮಗಳು ಲಾಡ್ಲಿ ಬೇಗಮ್ಮಳನ್ನ ಜಹಾಂಗೀರ್ನ ಕೊನೆಯ ಮಗ ಶಹರಿಯಾರ್ ಅನ್ನುವಂಥವನ್ನ ಕೊಟ್ಟು ವಿವಾಹ ಮಾಡೋದ್ರ ಮೂಲಕ ಮತ್ತಷ್ಟು ತನ್ನ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವಲ್ಲಿ ನೂರ್ ಯಶಸ್ವಿ ಆಗ್ತಾಳೆ ಸಾವಿರದ ಆರ್ನೂರ ಇಪ್ಪತ್ತೆರಡರ ಆಸುಪಾಸಿನಲ್ಲಿ ನೂರ್ ತನ್ನ ಮಗಳು ಲಾಡ್ಲಿ ಬೇಗಮ್ಮಳನ್ನ ಜಹಾಂಗೀರ್ನ ಕೊನೆಯ ಮಗ ಶಹರಿಯಾರ್ನಿಗೆ ಕೊಟ್ಟು ವಿವಾಹ ಮಾಡ್ತಾಳೆ ಇದೇ ವೇಳೆ ಯಾಕೆ ಅಂತ ಹೇಳಿದ್ರೆ ಜಹಾಂಗೀರ್ ಆ ವೇಳೆಗೆ ಅನಾರೋಗ್ಯ ಪೀಡಿತನಾಗ್ತಾನೆ ಮತ್ತು ಈ ವೇಳೆಗಾಗಲೇ ಖುರ್ರಂ ಅಥವಾ ಶಹಜಾನ್ ಎಂದು ಬಿರುದಾಂಕಿತನಾದ ಜಹಾಂಗೀರ್ನ ಮೂರನೇ ಮಗ ಸಾಕಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಾನೆ ಆತನ ಒಂದು ಸೈನಿಕ ಕಾರ್ಯಾಚರಣೆಗಳ ಕಾರಣ ಮತ್ತು ಆತನಿಗೆ ಮೊಘಲ್ ಉತ್ತರಾಧಿಕಾರಿಗಳಿಗೆ ನೀಡುವಂಥ ಇಸ್ಸಾರ್ ಫಿರೋಜ್ ಅನ್ನುವಂಥ ಒಂದು ಜಹಾಂಗೀರನ್ನು ಕೊಟ್ಟಿರ್ತಾರೆ ಇದು ಎಲ್ಲೋ ಒಂದು ಕಡೆ ನೂರು ಜಾನಳಿಗೆ ಏನು ಅನ್ಸೋಕ್ಕೆ ಶುರುವಾಗುತ್ತಂದ್ರೆ ಮುಂದೆ ಜಹಾಂಗೀರ್ನ ನಂತರ ಶಹಜಾನ್ ಅಧಿಕಾರಕ್ಕೆ ಬರ್ತಾನೆ ಅನ್ನುವಂಥದ್ದು ಆದರೆ ನೂರು ಜಾನಳ್ ಮತ್ತು ಶಹಜಾನ್ ನಡುವೆ ಸಂಘರ್ಷ ಶುರುವಾಗೋದಕ್ಕೆ ಕಾರಣ ನೂರು ಜಾನಳಷ್ಟೇ ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದ ಮತ್ತು ಬುದ್ಧಿವಂತ ಆಗಿದ್ದ ಶಹಜಾನ್ ಹೀಗೆ ಪ್ರಭಾವಿಯಾಗಿದ್ದಂಥ ಶಹಜಾನ್ ಜಹಾಂಗೀರ್ನ ನಂತರ ಅಧಿಕಾರಕ್ಕೆ ಬಂದರೆ ತನ್ನ ಅಧಿಕಾರಕ್ಕೆ ಎಲ್ಲಿ ಧಕ್ಕೆ ಉಂಟಾಗ್ತದೋ ಅನ್ನೋ ಭಯದ ಮೇಲೆ ನೂರ್ ಜಾನ್ ಈ ಮಗಳನ್ನ ತನ್ನ ಲಾಡ್ಲಿ ಬೇಗಂ ಅನ್ನುವಂಥ ಮಗಳನ್ನ ಸಾವಿರದ ಆರ್ನೂರ ಇಪ್ಪತ್ತೆರಡರ ವೇಳೆಗೆ ಶಹರಿಯಾರ್ನಿಗೆ ಕೊಟ್ಟು ಮದುವೆ ಮಾಡ್ತಾಳೆ ಮತ್ತು ಆತನನ್ನೇ ಜಹಾಂಗೀರ್ನ ನಂತರ ಅಧಿಕಾರಕ್ಕೆ ತರಬೇಕು ಅನ್ನೋ ಪ್ರಯತ್ನದಲ್ಲೂ ಕೂಡ ತೊಡಗುತ್ತಾಳೆ ಇದನ್ನು ಅರಿತಂತ ಶಹಜಾನ್ ತಂದೆ ಮತ್ತು ತಾಯಿಯರ ವಿರುದ್ಧ ಸೆಡೆದು ನಿಲ್ತಾನೆ ಈ ವೇಳೆನಲ್ಲೇನೆ ಕಂದಹಾರ ಮೇಲೆ ಪರ್ಷಿಯಾದ ಶಾ ಸುಲ್ತಾನ ದಾಳಿಯನ್ನು ಆರಂಭ ಮಾಡಿರ್ತಾನೆ ಮತ್ತು ಆ ದಾಳಿಯನ್ನು ಹಿಮ್ಮೆಟ್ಸೋದಕ್ಕೆ ಮಾಡಿದಂಥ ಪ್ರಯತ್ನಗಳು ವಿಫಲ ಆಗಿರ್ತವೆ ಅಂತಿಮ ಪ್ರಯತ್ನವಾಗಿ ಶಹಜಾನ್ ಹೋಗೋದಕ್ಕೆ ಆದೇಶ ಕೊಡಲಾಗುತ್ತೆ ಆದರೆ ಶಹಜಾನ್ ಆದೇಶವನ್ನು ತಿರಸ್ಕರಿಸ್ತಾನೆ ಯಾಕೆಂದರೆ ತಾನು ರಾಜಧಾನಿಯಿಂದ ದೂರ ಹೋಗಿಬಿಟ್ರೆ ಶಾರಿಯಾರನನ್ನೇ ಆಕೆ ಸಿಂಹಾಸನಕ್ಕೆ ತಂದು ಕೂರಿಸ್ಬೋದು ತಂದೆಯ ನಂತರ ಅಥವಾ ತಾನು ಯುದ್ಧದಲ್ಲಿ ಏನಾದರೂ ಮರಣ ಹೊಂದುಬಿಟ್ರೆ ನನಗೆ ಸಿಂಹಾಸನ ಕೈ ತಪ್ಪಿ ಹೋಗ್ತದೆ ಅನ್ನೋ ಎರಡು ಕಾರಣಗಳನ್ನು ಇಟ್ಟುಕೊಂಡು ಈತ ಕಂದಹಾರ್ನ ಮೇಲೆ ಯುದ್ಧ ಮಾಡೋದಕ್ಕೆ ಹೋಗೋದಿಲ್ಲ ಹೀಗೆ ಕಂದಹಾರ್ಗೆ ಹೋಗಲು ನಿರಾಕರಿಸಿದಂಥ ಶಹಜಾನ್ ಮುಂದೆ ತನ್ನದೇ ಆದ ಸೈನ್ಯವನ್ನು ಸಂಘಟನೆ ಮಾಡಿ ತನ್ನ ಮಲತಾಯಿ ಮತ್ತು ತನ್ನ ತಂದೆಯ ವಿರುದ್ಧವೇ ದಂಗೆಯನ್ನು ಹೂಡ್ತಾನೆ ಮತ್ತು ಸೈನ್ಯ ಸಮೇತ ಈತ ರಾಜಧಾನಿಯನ್ನ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾನೆ ಆತನ ಪ್ರಯತ್ನವನ್ನು ಹಿಮ್ಮೆಟ್ಟಿಸಲಾಗುತ್ತೆ ಮತ್ತು ಆತನನ್ನು ದಖನ್ಗೆ ಓಡಿ ಹೋಗುವಂತೆ ಮಾಡಲಾಗುತ್ತೆ ಆತನ ಮುಂದಿನ ಎಲ್ಲ ಪ್ರಯತ್ನಗಳನ್ನು ವಿಫಲಗೊಳಿಸಿ ಅವನನ್ನು ಶರಣಾಗತನಾಗುವಂತೆ ಮಾಡಲಾಗಿ ಮುಂದೆ ಆತ ದಖನ್ ರಾಜ ಪ್ರತಿನಿಧಿಯಾಗಿ ಮುಂದುವರೆದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಷರತ್ತಿಗೆ ಒಳಪಡಿಸಿ ಆದರೆ ನೂರ ಇಪ್ಪತ್ತೇಳರಲ್ಲಿ ಜಹಾಂಗೀರ್ ಅಕ್ಟೋಬರ್ ಇಪ್ಪತ್ತೆಂಟರಂದು ಮರಣ ಹೊಂದಿದಾಗ ನೂರ್ ಜಹಾನ್ ಶಹರಿಯಾರನನ್ನೇ ಚಕ್ರವರ್ತಿ ಅಂತ ಘೋಷಣೆ ಮಾಡಿಕೊ ಅಂತೇಳಿ ಆದೇಶ ಕೊಡ್ತಾಳೆ ಲಾಹೋರ್ನಲ್ಲಿ ಶಹರಿಯಾರ್ ಇದ್ದಾಗ ಇದನ್ನ ಅರ್ಥಂತ ಆಸಫ್ ಖಾನ್ ಅಂದ್ರೆ ಇಲ್ಲಿ ಆಸಫ್ ಖಾನ್ ನೂರ್ ಜಹಾನ್ಳ ಅಣ್ಣನಾಗಿದ್ದರೂ ಕೂಡ ಶಹಜಹಾನನಿಗೆ ಮಾವನಾಗಿದ್ದ ಅಂದ್ರೆ ಇದೇ ಆಸಫ್ ಖಾನ್ನ ಮಗಳನ್ನ ಅಂದ್ರೆ ಅರ್ಜುಮಂದ್ ಬಾನು ಬೇಗಂ ಅಥವಾ ಮಮತಾಜ್ ಮಹಾಳನನ್ನ ಶಹಜಾನ್ ಮದುವೆ ಆಗಿದ್ದರಿಂದ ಇಲ್ಲಿ ಅಳಿಯ ಮತ್ತು ಮಾವ ಇಬ್ರು ಒಂದಾಗಿ ನೂರು ಜಾನಳ ಮೇಲೆ ಕುತಂತ್ರವನ್ನು ಹೂಡ್ತಾರೆ ಆಸಫ್ ಖಾನ್ ಜಾಣಳ ಪ್ರಭಾವವನ್ನು ರಾಜಧಾನಿಯಲ್ಲಿ ತಗ್ಗಿಸುವುದರ ಮೂಲಕ ತಾತ್ಕಾಲಿಕವಾಗಿ ಸಿಂಹಾಸನಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ಮತ್ತು ಶಹಜಹಾನನಿಗೆ ಸಂದೇಶವನ್ನು ಕಳಿಸುವ ಮೂಲಕ ಆಗ್ರಾಕ್ಕೆ ಬರುವಂತೆ ಮಾಡ್ತಾನೆ ಆಗ್ರಾಕ್ಕೆ ಬಂದಂಥ ಶಹಜಾನ್ ಶಾರಿಯನ್ನ ಕೊಂದು ಮತ್ತು ನೂರು ಜಾನಳನ್ನು ರಾಜಕೀಯದ ನಿವೃತ್ತಗೊಳಿಸಿ ಆಕೆಗೆ ವರ್ಷಾಸನವನ್ನು ನೀಡುವ ಮೂಲಕ ಆಕೆಯನ್ನು ರಾಜಕೀಯದಿಂದ ದೂರ ಇಡ್ತಾನೆ ಹಾಗೂ ತಾನು ಅಧಿಕಾರವನ್ನು ವಹಿಸ್ಕೊಳ್ತಾನೆ ಸಾವಿರದ ಆರುನೂರ ಇಪ್ಪತ್ತೇಳರ ವೇಳೆಗೆ ಹೀಗೆ ಹದಿನೈದು ವರ್ಷಗಳ ಕಾಲ ಮೊಘಲ್ ಸಿಂಹಾಸನದ ಮೇಲೆ ತನ್ನ ಪ್ರಭಾವವನ್ನು ಬೀರಿದಂಥ ನೂರ್ ಜಹಾನ್ ತನ್ನ ಕೊನೆಯ ದಿನಗಳನ್ನು ಅಜ್ಞಾತ ವಾಸದ ರೂಪದಲ್ಲಿ ಕಳೆಯಬೇಕಾಗ್ತದೆ ಆಕೆ ಲಾಹೋರ್ನಲ್ಲಿ ಅಂದರೆ ಜಹಾಂಗೀರನ ಸಮಾಧಿಯ ಬಳಿನಲ್ಲೇ ತನ್ನ ಕೊನೆಯ ದಿನಗಳನ್ನು ಆಕೆ ಕಳೀತಾಳೆ ಮಗಳು ಲಾಡ್ಲಿ ಬೇಗಮಳ ಜೊತೆಯಲ್ಲಿ ಈಕೆಗೆ ಮೊದಲೇ ಹೇಳಿದಾಗೆ ಶಹಾಜಾನ್ ವಾರ್ಷಿಕ ಎರಡು ಲಕ್ಷ ರೂಪಾಯಿಗಳ ವರ್ಷಾಸನವನ್ನು ಸ್ಯಾಂಕ್ಷನ್ ಮಾಡ್ತಾನೆ ಅಂದರೆ ಆಕೆಗೆ ಎರಡು ಲಕ್ಷ ರೂಪಾಯಿಗಳನ್ನು ಆಕೆಯ ಜೀವನ ನಿರ್ವಹಣೆಗಾಗಿ ಪ್ರತಿ ವರ್ಷ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾನೆ ಆ ಹಣದಿಂದ ಆಕೆ ಅಲ್ಲಿ ಜಹಾಂಗೀರ್ನ ಸಮಾಧಿಯನ್ನು ಕೂಡ ನಿರ್ಮಾಣ ಮಾಡಿಸ್ತಾಳೆ ಹಾಗೆಯೇ ಬಡವ ಬಗ್ಗರಿಗೆ ಮತ್ತು ಅಶಕ್ತರಿಗೆ ದಾನ ಧರ್ಮಾದಿಗಳನ್ನು ಮಾಡ್ತಾ ಆಕೆ ತನ್ನ ಕೊನೆಯ ಜೀವನವನ್ನು ಕಳೀತಾಳೆ ಸಾವಿರದ ಆರುನೂರ ನಲವತ್ತೈದರವರೆಗೂ ಆಕೆ ಅಲ್ಲಿ ಬದುಕಿದ್ಲು ಅನ್ನುವಂಥದ್ದು ನಮಗೆ ಮಾಹಿತಿ ಲಭ್ಯ ಆಗುತ್ತೆ ಹಾಗೆಯೇ ಈಕೆ ತನ್ನ ಜೀವಿತಾವಧಿನಲ್ಲೇ ತನ್ನ ತಂದೆ ಮಿರ್ಜಾ ಗಿಯಾಸ್ ಬೇಗನ ಸಮಾಧಿಯನ್ನು ಅಂದರೆ ಇತಿಮದ್ ಉದ್ ದೌಲಾ ಅನ್ನುವಂಥ ಬಿರುದನ್ನು ಆತನಿಗೆ ಕೊಡಲಾಗಿತ್ತು ಆ ಸಮಾಧಿಯನ್ನು ಕೂಡ ಈಕೆ ಸಂಪೂರ್ಣಗೊಳಿಸ್ತಾಳೆ ಇದೇ ಸಮಾಧಿಯ ಒಂದು ನಿರ್ಮಾಣ ಏನಿದೆ ಇದು ಮುಂದೆ ಶಹಜಾನನಿಗೆ ತಾಜ್ಮಹಲ್ ನಿರ್ಮಾಣ ಮಾಡೋದಕ್ಕೆ ಸ್ಫೂರ್ತಿಯಾಯಿತು ಅಂತೇಳಿ ನಮಗೆ ಮಾಹಿತಿ ಕೂಡ ಲಭ್ಯ ಆಗುತ್ತೆ ಈಕೆಯ ಕೊನೆಯ ದಿನಗಳನ್ನು ನೋಡಿದರೆ ಸನ್ಯಾಸಿನಿಯಂತೆ ಈಕೆ ಜೀವನ ನಡೆಸ್ತಾಳೆ ತನ್ನ ಅರವತ್ತೆಂಟನೇ ವಯಸ್ಸಿನಲ್ಲಿ ಡಿಸೆಂಬರ್ ಹದಿನೇಳು ಸಾವಿರದ ಆರುನೂರ ನಲವತ್ತೈದರಲ್ಲಿ ಈಕೆ ಲಾಹೋರ್ನ ಬಳಿ ಮರಣ ಹೊಂದುತ್ತಾಳೆ ಶಹದರಾಬಾಗ್ ಅನ್ನುವಂಥ ಸ್ಥಳದಲ್ಲಿ ಜಹಾಂಗೀರನ ಸಮಾಧಿ ಇರ್ತದೆ ಅದರ ಪಕ್ಕದಲ್ಲೇ ಈಕೆ ತನ್ನ ಸಮಾಧಿಯನ್ನು ಕೂಡ ನಿರ್ಮಾಣ ಮಾಡಿಸ್ಕೊಂಡಿರ್ತಾಳೆ ಮತ್ತು ಅದೇ ಸಮಾಧಿಯಲ್ಲಿ ಈಕೆಯನ್ನು ಸಮಾಧಿ ಕೂಡ ಮಾಡಲಾಗುತ್ತೆ ಈಕೆ ತನ್ನ ಅಧಿಕಾರಾವಧಿನಲ್ಲಿ ಕೆಲವು ವಾಸ್ತುಶಿಲ್ಪದ ನಿರ್ಮಾಣಗಳನ್ನು ಕೂಡ ಮಾಡಿಸಿದ್ಲು ಅನ್ನೋದನ್ನು ನಾವು ಗಮನಿಸ್ಬೋದು ಮೊಘಲ್ ಸರಾಯ್ಗಳು ಹಾಗೆಯೇ ಹಲವಾರು ಅರಮನೆಗಳನ್ನು ಮತ್ತು ತನ್ನ ತಂದೆಯ ಸಮಾಧಿಯನ್ನು ಕೂಡ ಈಕೆ ನಿರ್ಮಿಸಿದ್ದನ್ನು ನಾವು ಗಮನಿಸಿದ್ವಿ ಜೊತೆಗೆ ಈಕೆ ತನ್ನ ಕಾಲಕ್ಕೆ ವಿಶಿಷ್ಟವಾದ ಉಡುಗೆಗಳನ್ನು ಈಕೆ ಧರಿಸ್ತಾ ಇದ್ಲು ಅನ್ನುವಂಥ ಮಾಹಿತಿ ನಮಗೆ ಇತಿಹಾಸದಿಂದ ಲಭ್ಯ ಆಗುತ್ತೆ ಆಕೆಯ ಒಂದು ಉಡುಪಿನ ಮಾದರಿಗಳು ಅವತ್ತಿಗೆ ಬೇರೆಯವರಿಗೆ ಸ್ಫೂರ್ತಿ ನೀಡ್ತಾ ಇದ್ವು ಅಂತ ಹೇಳ್ತಾರೆ ಹಾಗೆಯೇ ಬಾಡ್ಲಾ ಮತ್ತು ಕಿನಾರ ಅನ್ನುವಂಥ ಎರಡು ಹೊಸ ರೀತಿಯ ಪೋಷಾಕನ್ನ ಅಂದ್ರೆ ವಸ್ತ್ರ ವಿನ್ಯಾಸಗಳನ್ನ ಈಕೆ ಪರಿಚಯ ಮಾಡ್ತಾಳೆ ಅನ್ನೋದನ್ನ ನಾವು ಗಮನಿಸ್ಬೋದು ಆಕೆಯ ಸಮಾಧಿಯ ಮೇಲೆ ಕೆತ್ತಿರುವಂತ ಸಾಲುಗಳು ಇಲ್ಲಿ ಕಾಣಿಸ್ತಾ ಇದಾವೆ ನಮಗೆ ಈ ಅಪರಿಚಿತಳ ಸಮಾಧಿಯ ಮೇಲೆ ದೀಪ ಉರಿಸುವುದು ಬೇಡ ಹೂವನ್ನಿಡುವುದು ಬೇಡ ಯಾವುದೇ ಪ್ರಾಣಿ ಪಕ್ಷಿಗಳು ಕೂಡ ಹಾರಾಡುವುದು ಬೇಡ ಅನ್ನುವಂಥ ಮಾತನ್ನ ಆಕೆ ಈ ಸಮಾಧಿಯ ಮೇಲೆ ಕೆತ್ತಿಸಿರುವುದನ್ನು ನಾವು ಕಾಣಬಹುದು ಮೊಘಲ್ ಸಿಂಹಾಸನದಲ್ಲಿ ರಾಜನಂತೆ ಮೆರೆದಂಥ ನೂರ್ ಜಾನ್ ಹೀಗೆ ತನ್ನ ಸಮಾಧಿಯ ಮೇಲೆ ಬರೆಸಿಕೊಂಡದನ್ನು ಗಮನಿಸಿದ್ರೆ ಅದು ಇತಿಹಾಸದ ದುರಂತ ಅಂತ ಅನ್ನಿಸ್ತದೆ ಇನ್ನು ನೂರ್ ಜಾನ್ಗಳ ವ್ಯಕ್ತಿತ್ವವನ್ನು ನಾವು ಗಮನಿಸೋದಾದ್ರೆ ಅತ್ಯಂತ ಧೈರ್ಯಶಾಲಿಯಾದಂಥ ಹೆಣ್ಣುಮಗಳು ಅಷ್ಟೇ ಬುದ್ಧಿವಂತೆ ಮತ್ತು ಯಾವೊಬ್ಬ ವ್ಯಕ್ತಿಯನ್ನು ಕೂಡ ಸುಲಭವಾಗಿ ಅಳೆಯಬಹುದಾದಂಥ ಅಂದರೆ ಆತನ ವ್ಯಕ್ತಿತ್ವವನ್ನು ಮತ್ತು ಆತನ ಸಾಮರ್ಥ್ಯವನ್ನು ಅಳೆಯುವಂಥ ಗುಣವನ್ನು ಈಕೆ ಹೊಂದಿದ್ಲು ಮತ್ತು ಎಲ್ಲರ ಮೇಲೂ ಕೂಡ ತನ್ನ ಪ್ರಭಾವವನ್ನು ಬೀರುವಂಥ ಒಂದು ವ್ಯಕ್ತಿತ್ವ ಈಕೆಯಲ್ಲಿತ್ತು ಅನ್ನೋದನ್ನು ನಾವು ಗಮನಿಸಬಹುದು ಉದಾರಿ ದಾನ ಧರ್ಮ ಗುಣವುಳ್ಳವಳಾಗಿದ್ದರೂ ಕೂಡ ಅಧಿಕಾರ ಲಾಲಸೆಯನ್ನು ಹೊಂದಿದ್ಲು ಹಾಗಾಗಿನೇ ಶಹಜಹಾನನನ್ನ ಸಿಂಹಾಸನದಿಂದ ದೂರ ಇಡೋದಕ್ಕೆ ಪ್ರಯತ್ನ ಮಾಡಿ ಕಂದಹಾರ್ ಮೊಘಲರ ಕೈ ತಪ್ಪುವಂತೆ ಮಾಡುವಲ್ಲಿ ಈಕೆಯ ಪಾತ್ರ ಇದೆ ಅನ್ನೋದನ್ನು ನಾವು ಗಮನಿಸಬಹುದು ಆದರೆ ಆಕೆಯ ಅಧಿಕಾರದ ಲಾಲಸೆಯೇ ಆಕೆಯನ್ನ ಸಿಂಹಾಸನದಿಂದ ದೂರವಾಗುವಂತೆ ಮಾಡುತ್ತೆ ಅನ್ನುವಂಥದ್ದು ವಿಪರ್ಯಾಸ ಏನೇ ಆದರೂ ಜಹಾಂಗೀರ್ನ ಜೀವನದಲ್ಲಿ ಅಚ್ಚಳಿಯಾದಂಥ ಪ್ರಭಾವವನ್ನು ಉಳಿಸಿದಂಥ ನೂರ್ ಜಹಾನಳ ಜೀವನದ ಇತಿಹಾಸವನ್ನ ಇವತ್ತು ಕೂಡ ನಾವು ಅಧ್ಯಯನ ಮಾಡ್ತೀವಿ ಅನ್ನುವಂಥದ್ದು ಆಕೆಯ ಜೀವನಕ್ಕೆ ಇಡದಂತ ಕೈಗನ್ನಡಿ ಆತ್ಮೀಯ ವಿದ್ಯಾರ್ಥಿಗಳೇ ಇದುವರೆಗೂ ನೂರ್ ಜಹಾನ್ ಜುಂಟಾ ಅಥವಾ ನೂರ್ ಜಹಾನ್ ಕೂಟ ಅನ್ನುವಂತ ವಿಷಯದ ಮೇಲೆ ನಾವು ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ ಆಕೆಯ ಬಾಲ್ಯ ಆಕೆಯ ವಿವಾಹ ಮತ್ತು ಜಹಾಂಗೀರ್ನೊಂದಿಗೆ ಆಕೆ ವೈವಾಹಿಕ ಸಂಬಂಧ ಏರ್ಪಟ್ಟದ್ದು ತದನಂತರ ಆಕೆ ರಾಜಕೀಯವಾಗಿ ಏಳಿಗೆಗೆ ಬಂದದ್ದು ಮತ್ತು ಆಕೆಯ ರಾಜಕೀಯ ಪತನ ಹೇಗೆ ಉಂಟಾಯಿತು ಅನ್ನುವುದನ್ನು ಕೂಡ ನಾವು ಗಮನಿಸಿದ್ವಿ ಈ ವಿಡಿಯೋ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಳಿಸ್ಕೊಡಿ ಹಾಗೆಯೇ ವಿಡಿಯೋ ಪಾಠಗಳನ್ನು ಮತ್ತಷ್ಟು ಉತ್ತಮಗೊಳಿಸುವಲ್ಲಿ ನಿಮ್ಮ ಸಲಹೆ ಸೂಚನೆಗಳಿದ್ದರೆ ದಯವಿಟ್ಟು ಅದನ್ನು ಸಹ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೇನೆ だから